ಆತ್ಮೀಯ H16 ನ್ಯೂಸ್, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸುತ್ತ ನಾನು ಮಲ್ಲಪ್ಪ ಅಥವಾ MI ಜೋತಾವ. ಆತ್ಮೀಯರೇ, ಇತ್ತೀಚೆಗೆ ತಮ್ಮದು ಏನಾದರೂ ಹೊಸದನ್ನು ಮಾತಾಡಬೇಕು, ಒಂದು ವಾಸ್ತವದಲ್ಲಿ ಮಾತಾಡಬೇಕಂತ ಏನೇನು ಹುಡುಕ್ತಾ ಇದ್ದಾಗ ಒಂದು ಪತ್ರಿಕೆಯ ಒಂದು ಮೂಲೆಯಲ್ಲಿ ಒಂದು ಕಡೆ ಫ್ರಂಟು ಅಲ್ಲ, ನಿಜವಾಗ ಫ್ರಂಟಿಗೆ ಬರುವಂಥ ವಿಷಯ ಅದು ಬಂದಿತ್ತು. ಅದೇನಪ್ಪ ಅಂತಂದ್ರೆ, ಇಲ್ಲ ಸಂಕೇಶ್ವರ ಅಂದ ತಕ್ಷಣ ಏನು ಒಂದು ಮುಗ್ಗು ತೋಲಿರ್ಬೋದು, ಏನೂ ಇಲ್ಲ. ಮಾರುಕಟ್ಟೆ ಖಾಸಗಿಯವರ ಒಂದು ಮಾರುಕಟ್ಟೆ. ಅದು ಇತ್ತೀಚೆಗೆ ನಮ್ಮ DC ಅವರು ಜೊತೆಗೆ ಅಲ್ಲಿ ತಹಸೀಲ್ದಾರ ಕೊಡ್ಕೊಂಡು ಅಲ್ಲಿ APMC ಉಪ ಮಾರ್ಕೆಟಿಗೆ ಶಿಫ್ಟ್ ಮಾಡಿದ್ದನ್ನು ನೋಡ್ತಾ ಇದ್ದೆ. ವಿಶೇಷವಾಗಿ ಏನಿದೆ ಅಂತ ಸಮಸ್ಯೆ ನಿಮಗೂ ಅನಿಸಿರ್ಬೋದು, ಈಗ ನೋಡಿರ್ಬೋದು, ನಿಮ್ಮಲ್ಲಿ ಅನೇಕರಿಗೆ ಪರಿಚಯ ಇರ್ಬೋದು ಅದು. ಆದರೂ ಇದನ್ನು ನೋಡಿದಾಗ ನಾನು ಸಾಕಷ್ಟು ಇಲ್ಲಿ ಮಾತಾಡಿದ್ದೀನಿ. ರೈತರ ಸರ್ವಾಗಿ ದಲಾಲಿ ಒಂದು ವ್ಯವಸ್ಥೆ ಬಂದಾಗ, ಇಲ್ಲಿಯ ಒಂದು ನಿಯೋಜಿತ ವ್ಯವಸ್ಥೆ ಬಂದಾಗ, ಇದ್ದಂಥ ನಿಯೋಜಿತನಿಗಿಂತ ಇದ್ದಂಥ ವಾಸ್ತವದ ವ್ಯವಸ್ಥೆ ಬಂದಾಗ ಸಾಕಷ್ಟು ಮಾತಾಡಿದ್ದೀನಿ. ಆ ನೆಲೆಯಲ್ಲಿ ಇದನ್ನು ನೋಡಿದಾಗ ಹೌದು, ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇತ್ತು, ಅವರು ಬೆಳೆದ ಬೆಳೆಗೆ ಬೆಲೆ ಬರ್ತಾ ಇರಲಿಲ್ಲ ಅನ್ನೋದು ಒಂದು ಸ್ಪಷ್ಟ ಆಗ್ತದೆ. ರೈತರ ಮಾತಿನ ಪ್ರಕಾರ ಇನ್ನೂ ಸ್ಪಷ್ಟ ಆಗ್ತದೆ. ರೈತರು ಅನೇಕ ರೈತರಲ್ಲಿ ತರಕಾರಿ ತರುವಂಥವ್ರು, ಸಂಕೇಶ್ವರ ಸುತ್ತಮುತ್ತಲ ಡ್ರೈ ಲ್ಯಾಂಡ್ ಹೆಚ್ಚಿರೋದ್ರಿಂದ ಕಾಯಿಪಲ್ಲೆ ಬೆಳೆಯುವಂಥದ್ದು ಭಾಳ ಇರ್ತದೆ. ಕಾಯಿಪಲ್ಲೆ ಹೆಚ್ಚಿಗೆ ಅಲ್ಲಿ ಬರ್ತಾ ಇರೋದ್ರಿಂದ ಮಹಾರಾಷ್ಟ್ರಕ್ಕೋ ಕೊಂಕಣಕ್ಕೋ ಅಥವಾ ಗೋವಾಕ್ಕೋ ಹೋಗ್ತದೆ ಕಾಯಿ ಬಾಜಿ ಅಥವಾ ಕಾಯಿಪಲ್ಲೆ. ಹೀಗಾಗಿ ಅದಕ್ಕೊಂದು ಮಾರ್ಕೆಟ್ ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿಸೋ ಸಮಯದಲ್ಲಿ ಸಾಕಷ್ಟು ಲಕ್ಷಗಳಲ್ಲಿ ಒಂದಿಷ್ಟು ಹಣದ ವ್ಯವಹಾರ ಆಗ್ತದೆ. ರೈತರು ತಂದು ಅದನ್ನು ಅಲ್ಲಿ ನಿಡಸೋ ಶ್ರೀ ಮಠ ಅದ, ಭಾಳ ಪ್ರಸಿದ್ಧ ಮಠ. ಆ ಮಠದ ಒಂದು ಖಾಸಗಿ ಒಂದು ಮಳಿಗೆಯನ್ನು ಮಾಡ್ಕೊಂಡಿದ್ದಾರೆ, ಅವರು ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಕಳೆದ 30 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಅಲ್ಲೇ ಮಾರ್ಕೆಟ್ ದೂರ ಇರೋದ್ರಿಂದ ಏನೋ ಕಾರಣಕ್ಕಾಗಿ ಅಲ್ಲಿ ಮಾರ್ಕೆಟಾಗಿ ಬೆಳೆದಿದೆ. ಸುತ್ತಮುತ್ತ ಹಳ್ಳಿಯ ರೈತರು ಅಲ್ಲಿ ಮಠದ ಭಕ್ತಿಯಿಂದಾಗಿಯೋ ಮತ್ತೊಂದಾಗಿಯೋ ಸಮೀಪ ಆಗ್ತದನ್ನೋ ಕಾರಣಕ್ಕಾಗಿಯೋ ಅಲ್ಲಿ ಬೆಳೆಸ್ತಾ ಬಂದಿದ್ದಾರೆ. ಅಲ್ಲೇ ಹೆಚ್ಚು ಕಡಿಮೆ ಆರಂಭದಲ್ಲಿ 4-5 ಜನ ದಲಾಲರು ಇರ್ಬೋದು, 40-45-60 ಜನ ಇರ್ಬೋದು, ಮತ್ತು ದಲಾಲ್ ಹೆಚ್ಚಾಗಿರ್ಬೋದು. ದಲಾಲ್ ಅನ್ನೋದು ಗೊತ್ತಿರುವಾಗ ವ್ಯಾಪಾರ ಮಾಡಿಸುವಂಥವ್ರು, ಅದ್ರ ಬಗ್ಗೆ ಮತ್ತು ವ್ಯಾಖ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಇತ್ತೀಚೆಗೆ ಒಂದು ಸ್ವಲ್ಪ ತಿಕ್ಕಾಟ ಶುರುವಾಗಿದೆ ದಲಾಲರು ಮತ್ತು ಈ ರೈತರ ಮಧ್ಯದಲ್ಲಿ. ಮಠದ ಜುಡಿ ಏನಿಲ್ಲ, ಮಠದವ್ರು ಬಾಡಿಗೆ ಕೊಡ್ತಾರೆ, ಜಾಗ ಬಾಡಿಗೆ ತೊಗೊಳ್ತಾರೆ, ಅದಕ್ಕೆ ಒಂದು ಮಿನಿಮಮ್ ರೇಟ್ ಮಾಡಿದ್ದಾರೆ. ರೈತರಿಗೆ ಒಂದು ಮೂಟೆಗೆ ಅಂದರೆ ಒಂದು ಚೀಲಕ್ಕೆ 10 ರೂಪಾಯಿ, ಅಲ್ಲಿ ಶೌಚಾಲಯ ಮಾಡಿದ್ರೆ 10 ರೂಪಾಯಿ ಅಂತೇಳೆ. ಮುಂದಿನ ದಲಾಲರು ಏನಪ್ಪ ಅಂತಂದ್ರೆ, ಅವರು ದಲಾಲರು ಈ ಒಂದು ರೈತರಿಂದ ಬಂದಂತಹ ತರಕಾರಿಗಳನ್ನು ಈ ಖರೀದಿದಾರರಿಗೆ ಮಾರುವಂಥವ್ರು. ಹೊರಗಿಂದ ಬರ್ತಿರ್ತಾರೆ ಖರೀದಿದಾರರು, ಮಹಾರಾಷ್ಟ್ರ ಅಥವಾ ಮತ್ತೇನೋ ಅಂತ ಹೇಳಿದ್ದು ಬರ್ತಾ ಇರ್ತಾರೆ, ಅವ್ರಿಗೆ ಮಾರೋದು, ಈ ಕೆಲಸ ಮಾಡ್ತಾ ಇರ್ತಾರೆ. ಇದರಿಂದಾಗಿ ರೈತರಿಗೂ ಒಂದಿಷ್ಟು ಆದಾಯ, ಜೊತೆಗೆ ದಲಾಲಿಗೆ ಇನ್ನೂ ಹೆಚ್ಚಿನ ಆದಾಯ ಸಿಗುವಂಥ ಒಂದು ವ್ಯವಸ್ಥೆ ಭಾಳ ಚಂದ ಸುಂದರವಾಗಿ ಮಾಡ್ಕೊಂಬಂದಿದ್ದರು. ಅದು ಇವತ್ತೇನಾಗ ರೈತರು ಒಂದು ಸ್ವಲ್ಪ ಅಲ್ಲಿಟ್ಟಿಲ್ಲ, ಜಾಗೃತ ಆಗ್ತಾ ಇದ್ದಾರೆ. ಅವ್ರಿಗೆ ನೇರವಾಗಿ ಖರೀದಿದಾರರ ಜೊತೆಗೆ ಇವರು ದಲಾಲರು ಭೇಟಿನೂ ಮಾಡಿಸೋದಿಲ್ಲ, ಮತ್ತು ಅದನ್ನ ಸವಾಲಿಗೂ ಇಡೋದಿಲ್ಲ. ತಂದಂಥ ಬಾಜಿಯನ್ನು ಮಾರ್ಗ ಕಾಯಿಪಲ್ಲೆಯನ್ನು ಯಾಕಪ್ಪ ಅಂತಂದ್ರೆ, ಅವರ ಫಿಕ್ಸ್ ಮಾಡ್ತಾರೆ, ರೈಟ ಫಿಕ್ಸ್ ಮಾಡಿ ಖರೀದಿದಾರಿಗೆ ಹೆಚ್ಚಿನ ದರಕ್ಕೆ ಮಾರ್ಕೋತಾರೆ ಅನ್ನೋದು ರೈತರ ಬಲು ಜೋರಿನ ಆರೋಪ. ಇದಕ್ಕೆ ಸ್ಟ್ರೈಕ್ ಮಾಡಿದರು, ಮತ್ತೇನೋ ಮಾಡಿದರು ರೈತರು, ಅದನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಪತ್ರಿಕೆಯಲ್ಲಿ. ಕೊನೆಗೆ ಇದರ ಇವರು ಸ್ಟ್ರೈಕನ್ನು ನೋಡಿದಂಥ ನಮ್ಮ DC ಅವರು ಅವ್ರಿಗೊಂದು ಪರಿಹಾರ ಹುಡುಕೋ ಅಂತೇಳ ಈ ಒಂದು ಖಾಸಗಿ ಮಾರ್ಕೆಟಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ಸೀಸ್ ಮಾಡಿಬಿಟ್ಟು, ಎಲ್ಲ ಇದು ಖಾಸಗಿ ಮಾರ್ಕೆಟ್ ಬೇಡ, ಇಲ್ಲೇ 3 ಕಿಲೋಮೀಟ್ರ್ ಒಳಗೆ ಇನ್ನು ನಮ್ಮ ಮಾರ್ಕೆಟ್ ಅದ, ನಮ್ಮ ಸರ್ಕಾರದ APMC, ಅದರ 3 ಅಥವಾ 5 ಕಿಲೋಮೀಟ್ರ್ ಒಳಗೆ ನಿಮ್ಗೆ ಬರೋದ್ರಿಂದ ನಿಮ್ದು ಸೀಸ್ ಅಂತ ಮಾಡಿದರು. ಅದಕ್ಕೆ ಸಹಜದ ಮಠದ ಸ್ವಾಮೀಜಿಯವರು ನಿಜ ಲಿಂಗೇಶ್ವರ ಶ್ರೀಗಳು ಆ ಜಿಲ್ಲಾಧಿಕಾರಿ ಹಾಕಿದಂಥ ಒಂದು ಏನು ಸ್ಟೇ ತಂದಿದ್ದರು ಅಥವಾ ಅದನ್ನು ಸೀಸ್ ಮಾಡಿದರು, ಅದನ್ನು ಹೈಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿ ಇಲ್ಲ ಅದೇ ಹಂಗೆ ರೂಲ್ಸ್ ಇಲ್ಲ APMC ಆ್ಯಕ್ಟ್ದೊಳಗೆ ಅಂಥೇಳಿ ಇವತ್ತು ಅದು ಶುರು ಮಾಡಿದ್ದಾರೆ. ಅಡ್ಡಿಲ್ಲ ಮಾಡಿ, ಯಾಕಪ್ಪ ಅಂತಂದ್ರೆ ಅಲ್ಲಿ ಎಲ್ಲಾದ್ರೂ ಬದುಕದೆ ಅವ್ರದ್ದು ಅದ. ಆದರೆ ಇಲ್ಲಿ ನಾವು ಏನು ವಿಷಯ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ, ಮಠಕ್ಕೂ ಆದಾಯ ಆಗಬೇಕು, ಜೊತೆಗೆ ದಲಾಲರು ಬದುಕಬೇಕು. ಅದಕ್ಕೆ ಮುಖ್ಯ ರೈತ ಬೆಳೆದಾಗ ಮಿನಿಮಮ್ ಬೆಲೆ ಅದು ಸಿಗಬೇಕು. ಇದು ಭಾಳಷ್ಟು ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಏನು ಹೇಳ್ತದಪ್ಪ ಅಂತಂದ್ರೆ, ಸವಾಲಾಗುವುದಿಲ್ಲ ಈ ಖಾಸಗಿ ಮಾರ್ಕೆಟ್ದಲ್ಲ.
ಅಲ್ಲಿ ಇನ್ನೊಂದು ಏನಪ್ಪ ಸವಾಲು ಆಗೋದಿಲ್ಲ ಅಂದಾಗ ರೈತಗೆ ಪಾರದರ್ಶಕವಾಗಿ ಎಷ್ಟಕ್ಕೆ ತೊಗೊಂಡ್ರು ತಮ್ಮ ವಸ್ತು ಅನ್ನೋದು ಗೊತ್ತಾಗೋದಿಲ್ಲ. ಮತ್ತು ಇದ್ರ ಮೇಲೆ ಈ ಒಂದು ಮೂಟೆಗೆ ಅದು ಒಂದು ಚೀಲಕ್ಕೆ 10 ರೂಪಾಯಿ ಅಷ್ಟೇ ಅಲ್ಲ, ಶೌಚಾಲಯಕ್ಕೆ ಒಂದು 10 ರೂಪಾಯಿ ಅಷ್ಟೇ ಅಲ್ಲ, 10% ಕಮಿಷನ್ ವ್ಯಾಪಾರ ಆಯ್ತಂದ್ರೆ. ಇವತ್ತು 1,000 ರೂಪಾಯಿ ವ್ಯಾಪಾರ 10% ಆತಂದ್ರೆ ಅಲ್ಲಿಯೇ ಏನಪ್ಪ ಅಂತಂದ್ರೆ ಆ ದಲ್ಲಾಳಿ ಕೊಡುವಂಥದ್ದು ಇದು ಎಲ್ಲದರಿಂದಾಗೆ ಮುಂದೆ ಖರೀದಿದಾರಿಗೂ ಸಹಿತ ಅವ್ರ ಗಾಡಿ ತಂದರು ವಾಹನ ತಂದರು ಅವಕ್ಕೆ 100 ರೂಪಾಯಿ ಚಾರ್ಜ್ ಮಾಡುವಂಥ ಒಂದು ವ್ಯವಸ್ಥೆ, ಮಠ ಶುಲ್ಕವನ್ನು ವಸೂಲು ಮಾಡ್ತದೆ. ಮಠ ಒಂದು ಚೀಲಕ್ಕೆ 10 ರೂಪಾಯಿ ಜೊತೆಗೆ ಏನಪ್ಪ ಅಂದರೆ ಶೌಚಾಲಯಕ್ಕೆ 10 ರೂಪಾಯಿ ಚೀಲಕ್ಕೆ 10 ರೂಪಾಯಿಗೆ ತೊಗೊಂಡ್ರು ತಮ್ಮ ಆದಾಯ ಮಾಡ್ಕೊಳ್ತದೆ ಲಾಭದಲ್ಲಿ ಅದು ಇಲ್ಲಂತಲ್ಲ. ಇಲ್ಲೇ ಲಾಭದಲ್ಲಿ ಹೆಚ್ಚಿಗೆ ಯಾರಿದ್ದಾರಪ್ಪ ಅಂದರೆ ಎಲ್ಲ ವ್ಯವಸ್ಥೆ ಹೇಳಿದಾಗ ರೈತರ ಆರೋಪದ ಪ್ರಕಾರ ಈ ದಲ್ಲಾಳರು ಹೆಚ್ಚು ಲಾಭ ಮಾಡ್ಕೊಳ್ತಾರೆ, ನಮಗೆ ರೇಟೇ ಹೇಳೋದಿಲ್ಲ, ಕಡಿಮೆ ಇಟ್ಕೊಳ್ತಾರೆ, ತಾವು ಫಿಕ್ಸ್ ಮಾಡ್ತಾರೆ ರೇಟ್ ಅನ್ನೋದು ಒಂದು ಆರೋಪ. ಹೌದು ಸರಿ, ಅದು ಯಾಕಂದ್ರೆ ರೇಟ್ ಫಿಕ್ಸ್ ಮಾಡೋರು ದಲ್ಲಾಳರು ಆಗಿಬಿಟ್ಟಿದ್ದಾರೆ ಇಲ್ಲಿ. ಅದಕ್ಕೆ APMC ಬದಲಾಗಿ ನಾವು ಮೆಲ್ಮಲೆಯಲ್ಲಿ ಈ ವಿಷಯ ಹೇಳ್ತಾ ಇರ್ತೀವಿ. ದಲ್ಲಾಳರು ಮಾರ್ಕೆಟ್ ಫಿಕ್ಸ್ ಮಾಡೋದು ಆತಂದ್ರೆ ರೈತರಿಗೆ ಮೋಸದ ಹಾಗೆ ಆಗ್ತದೆ. ಇದರರ್ಥ ರೈತರೆಲ್ಲರೂ ಮುಗ್ಧರಿದಾರು ಅಂತಲ್ಲ, ಅವ್ರು ಬುದ್ಧಿವಂತರಿದಾರೆ, ಅವ್ರು ಇವತ್ತು ಕೇಳ್ತಾ ಇದ್ದಾರೆ, ಇವತ್ತೇನು ಆನ್ಲೈನ್ ಮೇಲೆ ಎಲ್ಲ ಗೊತ್ತಾಗ್ತದೆ ರೇಟ್ ಯಾವ ಕಡೆ ಯಾವ ರೀತಿ ಇಡೋದು ಏನು ಇಡೋದು ಅಂತೇಳಿ. ಅದು ಕೆಲವು ರೈತರಿಗೆ ಅಷ್ಟು ತಿಳಿತದೆ, ಭಾಳಷ್ಟು ರೈತರು ಅನ್ಎಜುಕೇಟೆಡ್ ಇರೋದ್ರಿಂದಾಗೆ ಮ್ಯಾಕ್ಸಿಮಮ್ ಅನ್ಎಜುಕೇಟೆಡ್ ಇದ್ರೂ ವಿಚಾರ ಮಾಡ್ತಿರ್ತಾರೆ, ಇಲ್ಲ ಅಂತಲ್ಲ ಸಹಜದ ಸ್ವಲ್ಪ 1-2 ರೂಪಾಯಿ ಹೆಚ್ಚು ಬಂದು ಚಲೋ ಅಲ್ಲಪ್ಪ ಅಂತ. ಯಾಕಂದ್ರೆ ಬೆಳೆದಿರ್ತಾರೆ ಕಾಯಿಪಲ್ಲೆ, 3-4 ದಿನ ಬೆಳೆದಿರ್ತಾರೆ, ಬೀಜ ಆಗಿರ್ತಾರೆ, ಅದಕ್ಕೆ ನೀರು ಹಾಸೋ ಮತ್ತೆ ಅವ್ರು ಗುದ್ದಾಡೆ ಮಾಡಿ ಹೊತ್ಕೊಂಡು ಮಾರ್ಕೆಟ್ ತಂದಿರ್ತಾರೋ ಅವ್ರಿಗೆ ಹೋಗ್ತದೆ ಎಷ್ಟು ತ್ರಾಸು ಆಗ್ತದೆ ಅಂತೇಳಿ. ಮೂಟಿಗಳು ಕಟ್ಕೊಂಡ್ಬರೋದು ಮತ್ತು ಬೆಳೆತನ ಅಲ್ಲಿ ನಿಲ್ಲೋದು ಹೋಗು ಮುಂದೆ ಕೆಲವು ಹಿಂಗಾಗ್ತದೆ. ಏನು ಅವ್ರಿಗೆ ದಲ್ಲಾಳರು ಹೇಳ್ತಾರೆ ಅದನ್ನು ಇಟ್ಕೊಟ್ಟು ಹೋಗುವಂಥ ಪ್ರಸಂಗ ಬರ್ತದೆ, ಮಾಲ್ ಭಾಳ ಬಂತಂದ್ರೆ. ಹೀಗಾಗಿ ರೈತಿಗೆ ಏನು ಸಿಗಬೇಕಾಯಿತು ಎಲ್ಲ ಕಡೆ ಇದು ಒಂದೇ ಬರೀ ಸಂಕೇಶ್ವರದಲ್ಲರೂ ಇದು ಹೆಚ್ಚು ಕಡಿಮೆ ಎಲ್ಲ ಕಡೆನೂ ಈ ದಲ್ಲಾಳಿ ವ್ಯವಸ್ಥೆ ಇಲ್ಲದ್ರೆ ಇದರ ನಡೆಯುವಂಥದ್ದಿನ. ಹೀಗಾಗಿ ಈ ರೈತ ಮೋಸ ಹೋಗ್ತಾ ಇದ್ದಾನೆ ಅನ್ನೋದು ಭಾಳ ದೊಡ್ಡ ಆರೋಪ ಇತ್ತು. ಅದಕ್ಕೆ ನಮ್ಮ DC ಅವರು ಏನು ಮಾಡಿದ್ರಪ್ಪ, ಸೀಸ್ ಮಾಡಿದಾರೆ ಅದನ್ನು, ಈಗ ಮತ್ತೆ ಶುರು ಮಾಡಿದಾರೆ ಈ ಅವರು ಖಾಸಗಿ ಅವರು ನಮ್ಮ ರಿಸೋರ್ಸಸ್ ಶ್ರೀಗಳ ಆ ಖಾಸಗಿ ಮಾರ್ಕೆಟ್ನಲ್ಲ. ಈಗ ಇಲ್ಲೇ ಬರಪ್ಪ ಇಲ್ಲೇ ಮಾಡಲಿ ಅಂತೇಳಿ ಅಲ್ಲಿ ಅವರು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಏನು ನಡೆದದ ಈ ತಿಕ್ಕಾಟಿ ಈ ರೀತಿ ನಡೆದದ ಇದು ಏನಪ್ಪ ಅಂತಂದ್ರೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟಬೋದು ಅನ್ನೋ ಒಂದು ಪ್ರಶ್ನೆ ಅದ ಇಲ್ಲ. ಯಾಕಂದ್ರೆ ಒಂದು ಕಡೆ ದಲ್ಲಾಳರು ಅದಾರ, ಇನ್ನೊಂದು ಕಡೆ ನಮ್ಮ ಮಠ ಅದ, ಅದೇ ಕಾಲಕ್ಕೆ ಇನ್ನೊಂದು ಕಡೆ ನಮ್ಮ ರೈತರಿದ್ದಾರೆ. ಇವ್ರು ಮೂರೂ ಒಂದು ಸರ್ಕಲ್ ಅದೇ. ಈ ಸರ್ಕಲ್ ಉಳಿಬೇಕಾಗಿತ್ತು, ಬೆಳಿಬೇಕಾಗಿತ್ತು, ಎಲ್ಲರಿಗೂ ಅನುಕೂಲ ಆಗಬೇಕಾಗಿತ್ತಂದ್ರೆ ಒಂದು ಏನಾದರೂ ಇದಕ್ಕೆ ಎಲ್ಲರೂ ಒಪ್ಪುವಂಥದ್ದು ಒಂದು ಏನಾದರೂ ಕಾಲಾದಿ ಅಂತ ನಾವು ಅದಕ್ಕೆ ಹುಡುಕ್ಲಿಕ್ಕೆ ಸಾಧ್ಯ ಅದನ್ನ ಅನ್ನುವಂಥದ್ದು. ಆದರೆ ಒಂದು ಮಾತ್ರ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ, ಇಲ್ಲಿ ಹೆಚ್ಚಿಗೆ ಅನ್ಯಾಯಗೊಳಗಾವ್ಯಾವಪ್ಪ ಅಂದ್ರೆ ರೈತ. ಯಾಕಂದ್ರೆ ಇವ್ರು ಬಾಡಿಗೆ ನೆಲ ಕೊಡ್ತಾರೆ, ಅದ್ರ ಬಾಡಿಗೆ ತೊಗೊಳ್ತಾರೆ, ಮತ್ತು ಅದ್ರ ಜೊತೆಗೆ ದಲ್ಲಾಳರು ಕಮಿಷನ್ ತೊಗೊಳ್ತಾರೆ, ಮತ್ತು ರೇಟ್ ಎಷ್ಟೈತಿ ಖರೀದಾರ ಜೊತೆಗೆ ಅನ್ನೋದು ಹೇಳೋದಿಲ್ಲ. ಕಡಿಮೆ ರೇಟಿಗೆ ತೊಗೊಳ್ಳೋದು, ಹೆಚ್ಚು ರೇಟಿಗೆ ಮಾರ್ಕೊಳ್ಳೋದನ್ನು ಕಾಮನ್ನಾಗಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಹೀಗಾಗಿ ಇಲ್ಲೇ ಹೆಚ್ಚಿಗೆ ಲಾಭ ಅನ್ನೋರು ದಲ್ಲಾಳರು. ಅದಕ್ಕೆ ರೈತರದ ಬೇಡಿಕೆ ಏನೈತಪ್ಪ ಅಂದ್ರೆ ನಾವು ಸಾರ್ವಜನಿಕದ ಆತಂದ್ರೆ APMC ಉಪ ಮಾರ್ಕೆಟಲ್ಲಿ ಈಗ ಸ್ವತಃ ಅವ್ರು ಒಂದು ಮಾಲ್ ಹಚ್ತಾರೆ, ತಾವು ಡೈರೆಕ್ಟ್ ಮಾರ್ತಾರೆ ಖರೀದಿದಾರ ಜೋಡಿ. ಇದೊಂದು ಹೊಸ ಟೆಂಡೆನ್ಸಿ ಅಲ್ಲಿ ಬೆಳೆದ ಟ್ರೆಂಡ್ ಬೆಳೀತಾ ಇದೆ ಅಲ್ಲಿ ಸಂಕೇಶ್ವರದಲ್ಲಿ. ಇದರಿಂದ ಏನಂದ್ರೆ ರೈತರು ಭಾಳ ಖುಷಿ ಆದರು, ಇಲ್ಲಪ್ಪ ನಮಗೇನಿದೆ ಡೈರೆಕ್ಟ್ ಖರೀದಿದಾರ ಇರೋದರಿಂದ ನಮಗೊಂದು 2 ರೂಪಾಯಿ ಹೆಚ್ಚು ಬರ್ತದೆ ಅನ್ನೋದು ಅಭಿಪ್ರಾಯ ಆಗಿದೆ. ಹೀಗಾಗಿ ಇದು ಇನ್ನು ಯಾವ ರೂಪ ಪಡಿತದ ನೋಡ್ಬೇಕಾಗಿದೆ. ಅವರು ಈಗಾಗಲೇ ಹೈಕೋರ್ಟ್ಗೆ ಹೋಗಿದ್ದಾರೆ, ಸ್ಟೇ ತೆಗೆದಾರೆ ಅಂದರೆ ಸೀಸನ್ ತೆಗೆದು ಹಾಕಿದ್ದಾರೆ, ಅಲ್ಲಿಯೂ ಮಾರ್ಕೆಟ್ ನಡೆಸುವಂಥದ್ದು ಮಾಡ್ತಾರೆ, ಒಂದು ಕಾಂಪಿಟೇಷನ್ ಉತ್ಪಾದನೆ ಆಗ್ತಾ ಹುಟ್ಟುತ್ತದೆ ಅಂತ. ಮತ್ತು ಈ ಕಾಂಪಿಟೇಷನ್ ಬೇಕು ರೀ, ಯಾಕೆ ಬೇಕಪ್ಪ ಅಂತಂದ್ರೆ ಕಾಂಪಿಟೇಷನ್ ಇತ್ತಂದ್ರೆ ಹೆಲ್ದಿ ಮಾರ್ಕೆಟ್ ಇರ್ತದೆ, ಹೆಲ್ದಿ ರೇಟ್ ಇರ್ತದೆ, ದರ ಇರ್ತದೆ, ಎಲ್ಲರಿಗೂ ಅನುಕೂಲ ಆಗ್ತಾವೆ ಅನ್ನೋದು ಸಾಮಾನ್ಯ ನಂಬಿಕೆ. ಅದೇನೂ ಆಗಲಿ ಈ ಒಂದು ಹೆಚ್ಚು ಕಡಿಮೆ ಅಲ್ಲೇ ಒಂದು ಆ ಮೂಲದ ಪ್ರಕಾರ ಈ ಖಾಸಗಿ ಮಾರ್ಕೆಟ್ದಲ್ಲೇ 48 ಮಳಿಗೆಗಳಿದ್ದಾವಂತ ಅಂಗಡಿಗಳಿದ್ದಾವಂತ, ಅದರಿಂದ ಪ್ರತಿ ಮಾಸಕ್ಕೆ ಪ್ರತಿಯೊಂದಕ್ಕೂ 4,500 ಹಂಗೆ ಪ್ರತಿ ತಿಂಗಳ 2.16 ಲಕ್ಷ ಬಾಡಿಗೆ ಬರುತ್ತೆ ಮಠಕ್ಕೆ ಅನ್ನೋಂಥ ಒಂದು ಮಾತು ಹೇಳ್ತಾ ಇದ್ದಾರೆ. ಅವರು ತಮ್ಮ ಲಾಭಕ್ಕಾಗಿ ಇಲ್ಲಿ ಮಾಡಲಿ ಅನ್ನೋದು ಏನು ತಪ್ಪಲ್ಲ, ಸಹಜದ ಖಾಸಗಿ ಒಳಗೆ ಮಾರ್ಕೆಟ್ ಓಪನ್ ಮಾರ್ಕೆಟ್ ಅಂದಾಗ ಸರಿ ಅದ. ಬಟ್ ಆದರೆ ಇಲ್ಲಿ ರೈತರು ಉಳಿಬೇಕಲ್ಲ ಅನ್ನೋ ದಿಸೆಯಲ್ಲಿ ನಾವು ಹೇಳಬೇಕಾಗ್ತದೆ. ದಲ್ಲಾಳರು ಇವತ್ತು ಇದೆಲ್ಲ ಹೇಳ್ತಾರೆ, ಇಷ್ಟು ಖರ್ಚು ರೀ, ಆ ಖರ್ಚು ಏರಿಸ್ಬೇಕು, ಆಳಿನ ಖರ್ಚ, ಹಮಾಲ ಖರ್ಚ, ಏರಿಸೋ ಖರ್ಚು ಎಲ್ಲ ಹೇಳ್ತಾರೆ, ಸೇರಿಸ್ತಾರೆ. ಆದರೆ ರೈತರ ಮೇಲೆ ಹಾಕಿ ತೊಗೊಂಡಿರ್ತಾರೆ. ಮತ್ತಾರೆ ಈಗ ಈ ಒಂದು ಸಮಸ್ಯೆ ಒಂದು ಕಗ್ಗಂಟು ಆಗ್ತಾ ಆಗ್ತದೆ. ಬಟ್ ಇಲ್ಲೇ ರೈತರು ಮೊದಲು ಉಳಿಬೇಕು, ಆಮೇಲೆ ಮಠದಂದಿ ಆಲ್ರೆಡಿ ಈ ಭಕ್ತರನ್ನ ರೈತರು ಆಗಿರ್ಬೋದು ಮತ್ತರು ಆಗಿರ್ಬೋದು ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಅನೇಕ ಇಷ್ಟು ತೆಗೆದಿದ್ದಾರೆ, ಅಷ್ಕೂರು ಮತ್ತೇನು ಕಾಲೇಜು ಕಾಲೇಜು ಮಾಡಿಕೊಂಡಿದ್ದಾರೆ. ರೈತರ ಬಗ್ಗೆ ನಾವು ಸ್ವಲ್ಪ ಇನ್ನೇ ಅವರು ಚಿಂತನೆ ಮಾಡಿ
ಇದಕ್ಕೆ ಒಂದು ಕಾಲಾಗಿ ನೋಡ್ಕೊಂತ ಪ್ರಯತ್ನ ಮಾಡಬೇಕು. ಮಟ್ಟಕ್ಕೂ ಆದಾಯ ಬರಬೇಕು, ಜೊತೆಗೆ ರೈತರಿಗೂ ಒಳ್ಳೆಯ ಒಂದು ಏನಪ್ಪ ಬೆಳೆದ ಬೆಳೆ ರೇಟ್ ಬರಬೇಕು. ದಲಾಲು ಸಹಿತ ಅವರಲ್ಲಿ ಕೆಲಸ ಮಾಡಿದ್ದಕ್ಕಪ್ಪ, ಯಾಕೆಂದರೆ ಬೆಳಗಿನ ಒಂದು ತಾಸು ಎರಡು ತಾಸು ಮೂರು ತಾಸು ಇರ್ತದೆ, ಆ ಸಂದರ್ಭದಲ್ಲಿ ವ್ಯವಹಾರ ಆಗಿ ಹೋಗಿಬಿಡ್ತಿರ್ತದೆ, ನಮ್ಮ ಲಾಭ ಹೆಚ್ಚಾಗಿರ್ತದೆ, ನಮ್ಮ ಲಾಭ ಕಡಿಮೆ ಆಗಿರ್ತದೆ, ಎಷ್ಟು ಯಾರು ಹೇಳೋದಿಲ್ಲ. ಎಲ್ಲರೂ ಜಗತ್ತಿನ ಹೇಳೋದು ಏ ನಮ್ಮ ಲಾಸ್ ಅದರಿ, ನಮ್ಮ ಲಾಸ್ ಅದರಿ ಅಂತೇಳಿ ಲಾಭ ಐತೆ ಅನ್ನೋರು ಏನು ಕೇಳಿದಿರಿ ನೀವು? ಮೋಸ್ಟ್ಲಿ ಕೇಳಲಿಕ್ಕಿಲ್ಲ. ಅದಕ್ಕಾಗಿ ಈ ಒಂದು ಸ ನಮ್ಮ ಮಠದ ಜಾಗೆಯಲ್ಲಿ ಇಡೀ ಸೃಷ್ಟಿ ಮಠದ ಜಾಗೆಯಲ್ಲಿ ನಡೀತಿರುವಂಥ ಖಾಸಗಿ ಮಾರುಕಟ್ಟೆಗೆ ಈಗೇನು ನಾವು ಎ ಪಿ ಎಮ್ ಸಿ ಓಪನ್ ಮಾರ್ಕೆಟಲ್ಲಿ ಅದರಲ್ಲಿ ಅಂಥ ಒಂದು ಓಪನ್ ಆಗಿ ಡೈರೆಕ್ಟ್ ಖರೀದಿದಾರ ಜೋಡಿ ಮಾರಾಟ ಮಾಡುವಂಥದ್ದು ರೈತರಿಗೆ ಏನು ಅನುಕೂಲ ಮಾಡಿಕೊಡೋಕ್ಕೆ ಸಾಧ್ಯ ಅದನ್ನು. ಜೊತೆಗೆ ಎಲ್ಲರೂ ಅವರು ಬದುಕೇನು ತೊಗೊಳ್ತಾರೆ ಅದಕ್ಕೆ ಮಿನಿಮಮ್ ಪರ್ಸೆಂಟೇಜ್ ಮಾಡಿ ಅಷ್ಟು ತೊಗೊಳ್ರಪ್ಪ, ಅದಕ್ಕೆ ಬೇಡ. 10-20% ಯಾರಾದರೂ ಬಯಸೋರೋಣ, ಯಾರು ಉದ್ಯೋಗ ಮಾಡೋರು 15-20% ನಮ್ಗೆ ಬೇಕಿರಿ ಅಂತಾರೆ, ಅಷ್ಟು ತೊಗೊಳ್ಳೋಂಥ ವ್ಯವಸ್ಥೆ ಮಾಡಿ ಒಂದು ಈ ಮಾರ್ಕೆಟನ್ನು ಎರಡು ಈ ಎ ಪಿ ಎಮ್ ಸಿ ಉಳಿಬೇಕು, ಇದು ಉಳಿಬೇಕು, ಬಟ್ ಮೇನ್ ಎ ಪಿ ಎಮ್ ಸಿ ಅದು ಬೆಳಿಬೇಕು. ಯಾಕಪ್ಪ ಅಂದರೆ ಅಲ್ಲಿ ರೈತಿಗೆ ಹೆಚ್ಚು ಮಾರ್ಕೆಟ್ ಅಥವಾ ಬೆಲೆ ಸುಖ ಸಾಧ್ಯತೆಗಳು ಇರ್ತಾವೆ ಅಂತೇಳಿ. ಒಟ್ಟಿನಲ್ಲಿ ಸಂಕೇಶ್ವರ್ ಇದೊಂದು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಸಂಕೇತ ಅಷ್ಟೆ, ಒಂದು ಎಕ್ಸಾಂಪಲ್. ಹಿಂಗೆ ಎಲ್ಲ ಕಡೆ ಇದು ಕೇವಲ ನಾವು ಸಂಕೇಶ್ವರದಲ್ಲಿ ಕಾಣ್ತದಂತಲ್ಲ, ಪ್ರತಿಯೊಂದು ಊರಲ್ಲೂ ಇವೆಲ್ಲ ವ್ಯವಹಾರಗಳು ನಡೆದಿರ್ತಾವೆ. ಅದೇನೂ ಆಗಲಿ, ನಾವು ಮತ್ತೆ ಹೇಳೋದಿಷ್ಟ, ರೈತಗೆ ಅವ್ನು ಬೆಳೆದ ಬೆಳೆಗೆ ರೇಟ್ ಬರಬೇಕು ಅನ್ನುವಂಥದ್ದು. ಅಂಥ ಒಂದು ವ್ಯವಸ್ಥೆ ಮಾಡುವಲ್ಲಿ ಒಂದಿಷ್ಟು ನಮ್ಮ ಜಿಲ್ಲಾಧಿಕಾರಿಗಳು ಜೊತೆಯಲ್ಲಿ ತಹಸೀಲ್ದಾರ್ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ಅದೇ ಕಾಲಕ್ಕೆ ಮಠಕ್ಕೆ ಅವ್ರಿಗೆ ಅನಿಸಿದೆ, ಮಠದವ್ರಿಗೆ ನಮ್ಗೆ ಅನ್ಯಾಯ ಆಗ್ಯದ ಅನ್ನುವಂಗೆ ಅವರಿಗೆ ಸ್ಟೇ ತಗೊಂಬಂದಿದ್ದಾರೆ, ಶೀಸ್ ತಗೊಂಬಂದಿದ್ದಾರೆ, ಅಲ್ಲೂ ಆಗಲಿ ಬಟ್ ಎಲ್ಲರೂ ಉಳಿಲಿ ಅನ್ನುವಂಥ ನಡೆಯಲ್ಲಿ ಇದು ಮಾತಾಡಬೇಕಾಗಿದೆ. ಇವತ್ತಿನ ವಿಷಯ ತೆಗೆದುಕೊಂಡು ಒಳ್ಳೆಯ ರೈತನ ತರಕಾರಿಗೆ ಒಳ್ಳೆಯ ಬೆಲೆ ಸಿಗಲಿ, ದಲಾಲರು ಒಂದು ರೇಂಜ್ ಮೇಲೆ ತಮ್ಮ ಲಾಭ ತಗೊಳ್ಳಿ, ಜೊತೆಗೆ ಮಠ ಆದ ಸಹಿತ ಅಲ್ಲಿ ಜನ ರೈತರು ಬರ್ತಾ ಇದ್ದಾರೆ ಅವ್ರಿಗೂ ಉಳಿಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದ್ರು ಅವ್ರ ಮಂಚ ಅಂತ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೆ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ಇದೇ ಕಾಲಕ್ಕೆ ನೀವು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಚೈತಾರಾಮ್, ಇದು ಸತ್ಯದ ಕೈಂಗಡಿ. ವಂದನೆಗಳು.